ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಪಠ್ಯಪುಸ್ತಕ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ದಿನೇ ದಿನೇ ಹೋರಾಟಗಳು ನಡೆಯುತ್ತಲೇ ಇವೆ ಆದರೂ ಸಹ ರಾಜ್ಯ ಸರ್ಕಾರ ನನಗೆ ಸಂಬಂಧವಿಲ್ಲ ಎಂಬಂತೆ ವರ್ತಿಸಿರುವುದು ಸರಿಯಲ್ಲ ಮುಖ್ಯಮಂತ್ರಿಗಳು ತಕ್ಷಣವೇ ಮಧ್ಯಪ್ರವೇಶ ಮಾಡಬೇಕೆಂದು ಪೋಷಕ ಸಮಿತಿಯ ಸಂಚಾಲಕ ನಿವೃತ್ತ ಶಿಕ್ಷಕ ಗೋವಿಂದಯ್ಯ ತುಮಕೂರಿನಲ್ಲಿ ಒತ್ತಾಯಿಸಿದರು ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ಈ ಕೂಡಲೇ ವಜಾ ಮಾಡಬೇಕು ಮತ್ತು ಈ ಹಿಂದೆ ಪ್ರಜಾಸತ್ತಾತ್ಮಕವಾಗಿ ರಚನೆಯಾಗಿದ್ದ ಬರಗೂರು ರಾಮಚಂದ್ರಪ್ಪನವರ ಸರ್ವಾಧ್ಯಕ್ಷತೆಯ ಪಠ್ಯಗಳನ್ನು ಮುಂದುವರಿಸಬೇಕು ಎಂದು ಆಗ್ರಹಿಸಿ ಮುಖ್ಯಮಂತ್ರಿಗಳು ಮತ್ತು ಘನವೆತ್ತ ರಾಜ್ಯಪಾಲರಿಗೆ ಪತ್ರ ಚಳವಳಿಗೆ ಚಾಲನೆ ನೀಡಿ ಮಾತನಾಡಿದರು ಹಿಂದೆ ಬರಗೂರು ರಾಮಚಂದ್ರಪ್ಪನವರ ಪಠ್ಯಪುಸ್ತಕದ ಇದೇನಿತ್ತು ಯಥಾಸ್ಥಿತಿಯನ್ನು ಹಾಗೆ ಮುಂದುವರಿಸಬೇಕು ಇದು ಮುಂದುವರಿಸಿದ ನಂತರ ನಿಮ್ಮ ಸರ್ಕಾರದ ಶಿಕ್ಷಣ ಸಚಿವರು ಯಾರು ಸಾರ್ವಜನಿಕರ ಜೊತೆಗೆ ಬೇಕಾದ ಆಮೇಲೆ ಚರ್ಚೆ ಮಾಡಿ ಇದು ನಮ್ಮ ಕಳಕಳಿಯ ಮನವಿ ದಿನೇ ದಿನೇ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಪಠ್ಯಪುಸ್ತಕ ಸಮಿತಿಯನ್ನು ವಜಾಗೊಳಿಸಬೇಕು ಎಂದು ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳ್ಳುತ್ತಿದೆ ನಾಡಗೀತೆಗೆ ಅವಮಾನಗೊಳಿಸಿದ ನಾಡಧ್ವಜವನ್ನು ಲಂಗೋಟಿಗೆ ಹೋಲಿಸಿರುವುದನ್ನು ನಾಡಿನ ಜನ ವಿರೋಧಿಸುತ್ತಿದ್ದಾರೆ ನಾಡಿನ ಹಲವು ಸಾಹಿತಿಗಳು ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಧ್ವನಿ ಎತ್ತಿದ್ದಾರೆ ಆದರೂ ಸರ್ಕಾರ ಮೌನ ವಹಿಸಿದೆ ಮುಖ್ಯಮಂತ್ರಿಗಳು ಈ ಕೂಡಲೇ ಮಧ್ಯಪ್ರವೇಶಿಸಿ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನು ವಜಾಗೊಳಿಸಬೇಕು ಎಂದರು ರೋಹಿತ್ ಚಕ್ರತೀರ್ಥ ಅನ್ನುವಂಥ ಒಬ್ಬ ನಾಡಗೀತೆಯನ್ನ ಅವಮಾನಿಸಿದಂತಹ ನಾಡ ಧ್ವಜವನ್ನ ಹುಡುಕೋಸಿಗೆ ಹೋಲಿಸಿದಂತಹ ಒಬ್ಬನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿದೆ ಅದನ್ನು ಈ ಕೂಡಲೇ ರದ್ದನ್ನು ಮಾಡಬೇಕು ಮತ್ತು ಪ್ರಜಾಸತ್ತಾತ್ಮಕವಾಗಿ ಎಲ್ಲ ಶಿಕ್ಷಣ ತಜ್ಞರೊಂದಿಗೆ ಚರ್ಚೆ ಮಾಡಿ ಎಲ್ಲ ವಿಚಾರವಂತರ ಜೊತೆಗೆ ಚರ್ಚೆ ಮಾಡಿ ಡಯಟ್ ಪ್ರಿನ್ಸಿಪಾಲ್ಗಳ ಜೊತೆ ಚರ್ಚೆ ಮಾಡಿ ಪ್ರಜಾಸತ್ತಾತ್ಮಕವಾಗಿ ರಚನೆಯಾಗಿರ್ತಕ್ಕಂಥ ಎಲ್ಲರೂ ಒಪ್ಪುವಂತಹ ಪಠ್ಯಪುಸ್ತಕವನ್ನು ರಚನೆ ಆಗಿದ್ದಂಥ ಬರಗೂರು ರಾಮಚಂದ್ರಪ್ಪ ಸರ್ರವರ ಪಠ್ಯಪುಸ್ತಕಗಳು ಏನಿದ್ವೋ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಈಗಾಗಲೇ ಶಾಲಾ ಕಾಲೇಜುಗಳು ಶಾಲೆಗಳು ಪ್ರಾರಂಭ ಆಗಿದ್ದಾವೆ 15 ತಿಂಗಳಾಗ್ತಾ ಬಂತು ಇವತ್ತವರೆಗೂ ಕೂಡ ಪಠ್ಯಪುಸ್ತಕಗಳು ಸಿಕ್ಕಿಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವೂ ಕೂಡ ಆಗುವುದು ಮತ್ತು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿಯು ಕೂಡ ಸರ್ಕಾರದ್ದು ಆಗಿರ್ತದೆ ಹಾಗಾಗಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ದೊಡ್ಡ ಮಟ್ಟದ ಚಳುವಳಿ ನಡೀತಾ ಇದೆ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ CBSE ಯಥಾವತ್ತಾಗಿ ಬರಗೂರು ರಾಮಚಂದ್ರಪ್ಪ ಅವರು ನೇಮಕ ಮಾಡಿರ್ತಕ್ಕಂಥ ಪಠ್ಯಪುಸ್ತಕಗಳನ್ನ ಮುಂದುವರಿಸ್ತದೆ ಅಂತೇಳಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯವನ್ನು ಮಾಡ್ತಾ ಇದ್ದೀರಿ ನೀವು ಅನ್ನೋಂಥ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಾಗಾಗಿ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಪತ್ರ ಚಳುವಳಿಯನ್ನು ಮಾಡೋ ಮುಖಾಂತರ ನಮ್ಮ ಹೋರಾಟವನ್ನು ಮುಂದುವರಿಸಿದ್ದೀವಿ ಅಂತೇಳಿ ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೀವಿ ಈ ಪತ್ರ ಚಳವಳಿ ಹೋರಾಟದಲ್ಲಿ ಸಮಿತಿಯ ಸಂಚಾಲಕ ನಟರಾಜಪ್ಪ ವಕೀಲ ಓಬಯ್ಯ ಎಚ್ವಿ ವೆಂಕಟಾಚಲ ಶ್ರೀಧರ್ ರಮೇಶ್ ವಿ ಸುಬ್ರಹ್ಮಣ್ಯ ಮಹಿಳಾ ಹೋರಾಟಗಾರರಾದ ಕಲ್ಯಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತುಮಕೂರಿನಲ್ಲಿ ಗಿಡ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಕುರಿತಾದ ಒಂದು ಸ್ಟೋರಿ ಇದೆ ನೋಡ್ಕೊಂಡು ಬನ್ನಿ ತುಮಕೂರಿನ ಹೊರಹೊಲಯದ ಶೆಟ್ಟಿಹಳ್ಳಿಕೆರೆ ಏರಿ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಗಿಡ ನೆಡುವ ಕಾರ್ಯಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು ಎನ್ಸಿಸಿಯ 150 ವಿದ್ಯಾರ್ಥಿಗಳು ಗಿಡ ನೆಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದು ಜೂನ್ 1 ರಿಂದ 5 ರವರೆಗೆ ಗಿಡ ನೆಡುವ ಕಾರ್ಯ ಕೈಗೊಂಡಿದ್ದು ಗಿಡ ನೆಡುವುದರ ಜೊತೆಗೆ ಕೆರೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿದೆ ಎಲ್ಲರಿಗೂ ನಮಸ್ಕಾರ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಈ ಒಂದು ಕಾರ್ಯಕ್ರಮ ಜೂನ್ 1 ರಿಂದ 5 ತಾರೀಕಿನ ತನಕ ನಾವು ನಗರದ ಕೆರೆಗಳ ಸ್ವಚ್ಛತೆ ನಗರದ ಕೆರೆಗಳಲ್ಲಿ ಮತ್ತು ರಸ್ತೆ ಭಾಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಏಕೆಂದರೆ ಇವತ್ತು ಆಗಲೇ 50% ಜಾಸ್ತಿ ಆಗ್ತಾ ಇದೆ ನಮ್ಮ ಟೆಂಪರೇಚರು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ದೇಶದಲ್ಲಿ ಒಬ್ಬ ಮನುಷ್ಯನಿಗೆ ಕೇವಲ 20 ಗಿಡಗಳು ಮಾತ್ರ ಸಿಗ್ತಾ ಇದೆ ಇದು ಬೇರೆ ದೇಶಗಳಲ್ಲಿ 9,000 ಗಿಡಗಳವರೆಗೂ ಇದೆ ಒಬ್ಬ ಮನುಷ್ಯನಿಗೆ 9,000 ಗಿಡಗಳು ಸಿಗ್ತಾ ಇದೆ ಕೆಲವು ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಕೇವಲ ಒಬ್ಬರಿಗೆ 28 ಗಿಡಗಳು ಮಾತ್ರ ಸಿಗ್ತಾ ಇದೆ ಈಗಿನ ಸರ್ವೆ ಪ್ರಕಾರ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಒಂದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸುಮಾರು 150 ಜನ NCC ವಿದ್ಯಾರ್ಥಿಗಳು NCC ಅಧಿಕಾರಿಗಳು ಮತ್ತು ಪಿ ಎಸ್ ಸ್ಟಾಫ್ಸು ಮತ್ತು ನಗರಪಾಲಿಕೆ ಸದಸ್ಯರುಗಳು ಮತ್ತು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಈ ದಿನ ಅಂದರೆ ಜೂನ್ 1 ರಿಂದ ಸತತವಾಗಿ 5 ದಿನಗಳ ಕಾಲ ಅತಿ ಹೆಚ್ಚು ಗಿಡಗಳನ್ನು ನೆಡಬೇಕು ಮತ್ತು ಕೆರೆಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸ್ವಚ್ಛತೆ ಮಾಡಲಿಕ್ಕೆ ನಾವು ಪಣ ತೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಇದು ಕೇವಲ ವಿದ್ಯಾರ್ಥಿಗಳದು ಅಥವಾ
ಬರೀ ಕೆಲವರದಷ್ಟೇ ಕಾರ್ಯಕ್ರಮ ಅಲ್ಲ ಇದು ಸಾರ್ವಜನಿಕರ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಮನೆಯ ಬಳಿ ಅಥವಾ ತಮ್ಮ ತಮ್ಮ ನಗರದ ಪ್ರದೇಶದಲ್ಲಿ ಸುತ್ತಮುತ್ತಲ ದೇಶದ ಪ್ರದೇಶದಲ್ಲಿ ಅವರುಗಳು ಗಿಡ ನೆಡೋದರಲ್ಲಿ ಸ್ವಚ್ಛತೆ ಕಾಪಾಡೋದರಲ್ಲಿ ಮಾಡಬೇಕು ಇದನ್ನ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎನ್ಸಿಸಿ ಅವರ ಕಡೆಯಿಂದ ಈ ಒಂದು ಕೆರೆ ಶಟ್ಟಳ್ಳಿ ಕೆರೆನ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದು ಜೊತೆಗೆ ಗಿಡ ನೆಡುವಂತ ಕಾರ್ಯಕ್ರಮ ಹಾಗೂ ಈ ಒಂದು ಕೆರೆನ ಸಂರಕ್ಷಣೆ ಮಾಡಿ ಉಳಿಸುವಂತ ಒಂದು ಜಾಗೃತಿ ಮೂಡಿಸೋಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಾಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಿಲಿಟರಿ ಆಫೀಸರ್ಸ್ ಮತ್ತು ಎನ್ಸಿಸಿ ಆಫೀಸರ್ಸ್ ಬಂದಿದ್ದಾರೆ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಾದ MLA ಸಹ ಈಗ ತಾನೇ ಬಂದು ಗಿಡ ನೆಡುವ ಮೂಲಕ ಉದ್ಘಾಟನೆ ಮಾಡಿ ಅವರು KIDB ಮೀಟಿಂಗ್ ಅಂತ ತೆರಳಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಾರ್ಡಲ್ಲಿ ಹಮ್ಮಿಕೊಂಡಿದ್ದಕ್ಕೆ ಎಲ್ಲ ನಾಗರಿಕರಿಗೆ ಮತ್ತು ಶಾಸಕರಿಗೆ ಹಾಗೂ ಎನ್ಸಿಸಿ ಎಲ್ಲ ಒಂದು ಪದಾಧಿಕಾರಿಗಳಿಗೆ ಮತ್ತು ಅಧಿಕಾರಿ ವರ್ಗ ಮತ್ತು ಎನ್ಸಿಸಿ ಕ್ರೆಡಿಟ್ಸ್ಗೆ ನಾನು ಧನ್ಯವಾದ ಸಲ್ಪಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಈಗಾಗಲೇ ನಮ್ಮ ಎನ್ಸಿಸಿ ಅಧಿಕಾರಿಗಳು ಹೇಳ್ದಂಗೆ ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಎನ್ಸಿಸಿ ಕೆಡೆಟ್ಗಳು ನಮ್ಮ ತುಮಕೂರಿನ 4 ಕಾರ್ ಬೆಟಾಲಿಯನ್ನಿಂದ ಜೂನ್ 1 ತಾರೀಕಿಂದ 5 ತಾರೀಕಿನವರೆಗೂ ಸ್ವಚ್ಛ ಸರ್ವೇಕ್ಷಣ ಅಭಿಯಾನದಡಿ ಈ ಕೆರೆಗಳ ಸ್ವಚ್ಛತೆ ಹಾಗೂ ಅತಿ ಹೆಚ್ಚು ಗಿಡಗಳನ್ನು ನೆಡಬೇಕಾಗಿ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ನಮ್ಮ ಭಾರತದಲ್ಲಿ ತುಂಬಾ ಯೂತ್ ಪಾಪ್ಯುಲೇಷನ್ ಇದೆ ಅದರಲ್ಲೂ ಕೂಡ ಎನ್ಸಿಸಿ ಕೆಡೆಟ್ಸ್ ಸುಮಾರು 15 ಲಕ್ಷ ಜನ ಇದ್ದಾರೆ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಸೊ ಇಲ್ಲಿ ನಾವು ನಮ್ಮ ತುಮಕೂರಿನ ಸುತ್ತಮುತ್ತ ಇರೋ ಕೆರೆಗಳು ಹಾಗೂ ಎಲ್ಲೆಲ್ಲಿ ಅನುಕೂಲ ಅಂದರೆ ಸ್ವಚ್ಛತೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕಡೆ NCC ಕೆಡೆಟ್ಸ್ 150 ಜನ ಇವತ್ತು ಆರ್ಗನೈಸ್ ಆಗಿದ್ದೀವಿ ಜಸ್ಟ್ ನಾವು ಕೆಡೆಟ್ಸ್ ಅಲ್ಲದೆ ಎಲ್ಲ ಸಾರ್ವಜನಿಕರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳಿ ಪಾಲಿಕೆ ಸದಸ್ಯ CN ರಮೇಶ್ NCC ಅಧಿಕಾರಿ ಪ್ರದೀಪ್ ಕುಮಾರ್ ಸೇರಿದಂತೆ ಕೆಡೆಟ್ನ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್ ಸಚಿವ ಬಿಸಿ ನಾಗೇಶ್ ಮನೆ ಮೇಲೆ ದಾಂಧಲೆ ಪ್ರಕರಣಕ್ಕೆ 15 ಆರೋಪಿಗಳ ಬಂಧನವಾಗಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದ್ದಾರೆ ತುಮಕೂರು ಸಚಿವ ಬಿಸಿ ನಾಗೇಶ್ ಮನೆ ಮೇಲೆ ಬುಧವಾರ ತಿಪ್ಪಟೂರಿನಲ್ಲಿ ಮಧ್ಯಾಹ್ನ 3:30 ಸಮಯದಲ್ಲಿ ಸಚಿವ ಬಿಸಿ ನಾಗೇಶ್ ಮನೆ ಮೇಲೆ NSUI ಪದಾಧಿಕಾರಿಗಳ ದಾಂಧಲೆ ನಡೆಸುತ್ತಿರುವ ಪ್ರಕರಣ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಸಚಿವ ಬಿಸಿ ನಾಗೇಶ್ ಮನೆ ಮೇಲೆ ನಡೆದಿರುವ ದಾಂಧಲೆ ನಿಜಕ್ಕೂ ಖಂಡನೀಯ ಎಂದು ಅವರು ಸಚಿವ ಬಿಸಿ ನಾಗೇಶ್ ರವರ ಮನೆ ಮೇಲೆ ದಾಳಿ ನಡೆಸಿರುವ ಕಿಡಿಗೇಡಿಗಳು ಮನೆಗೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂದು ಕಿಡಿಕಾಡಿದ್ದಾರೆ ಇನ್ನು ಈ ಘಟನೆ ಸಂಬಂಧಪಟ್ಟಂತೆ ಸುಮಾರು 15ಕ್ಕೂ ಹೆಚ್ಚು ಜನರು ಬಂಧನವಾಗಿದ್ದು 2 ವಾಹನಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ಅವರು ಸರ್ಕಾರ ಇಂತಹ ಗೊಂಡಾ ವರ್ತನೆಯನ್ನು ತಡೆಯಲು ಸಾಧ್ಯವಿಲ್ಲ ಇದಕ್ಕೆ ತಕ್ಕ ಪಾಠವನ್ನು ಅವರೇ ಕಲಿಯಬೇಕಾಗುತ್ತದೆ ಇನ್ನು ಕೆಲವರು ಯಾರದೋ ಮನೆಗೆ ನುಗ್ಗುತ್ತೀವಿ ಎದುರಿಸುತ್ತೇವೆ ಎಂದು ಅಂದುಕೊಂಡಿದ್ದರೆ ಈ ದೇಶದಲ್ಲಿ ನಡೆಯುವುದಿಲ್ಲ ಇದಕ್ಕೆ ಸಂಬಂಧಪಟ್ಟ ಪೊಲೀಸರು ಕಾನೂನು ಕ್ರಮ ಜರುಗಲಿದ್ದಾರೆ ಎಂದರು ಒಟ್ಟಾರೆ ಮೇಲೆ ಏಕಾಏಕಿಯಾಗಿ ಘಟನೆ ನಡೆದಿದೆ ತಕ್ಷಣ ನಡೆದಿದೆ ಸರ್ ಇಲ್ಲದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಇದಕ್ಕೆ ಇದ್ರ ಹಿಂದಕ್ಕಿದೆ ಅವ್ರದ್ದೇ ಒಂದು ವಿಂಗ್ ಅದು ಕಾಂಗ್ರೆಸ್ಸಿನ ಒಂದು ವಿಭಾಗ ಅದು ಸರ್ ಅದು ಇದೇ ಈಗ ರಾಜ್ಯದ NSUN ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಪೈಲ್ವಾನ್ ಅಲಿ ರೆಹಮತ್ ಅಂತೇಳಿ ಹೇಳುವಂಥ ಅದ್ರ ಉಪಾಧ್ಯಕ್ಷ ಅಂತಪ್ಪ ಪೈಲ್ವಾನ್ ಆತ ಕೂಡ ಬಂದಿದ್ದಾನೆ ಪೈಲ್ವಾನ್ ಅಲಿ ರೆಹಮತ್ ಅಧ್ಯಕ್ಷರು ನನಗೆ ಗೊತ್ತಿಲ್ಲ ಒಟ್ಟು ಇಷ್ಟು ಇನ್ಫಾರ್ಮೇಶನ್ ನನಗೆ ಈಗ ಸಿಕ್ಕಿದೆ ನಾನು ಅವ್ರ ಮನೆಗೆ ಕೂಡ ಈಗ ಹೋಗ್ತಾ ಇದ್ದೆ ಹೌದು ಅಲ್ಲಲ್ಲ 15 ಜನ ವಶಕ್ಕೆ ಪಡೆದಿದ್ದಾರೆ 15 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ 2 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದಾರೆ
ಇನ್ನು ಘಟನೆ ಯಾವ ಕಾರಣಕ್ಕಾಗಿ ನಡೆದಿದೆ ಎನ್ನುವುದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿಲ್ಲ. ಘಟನಾ ಸ್ಥಳಕ್ಕೆ ತಾವು ಸಹ ಕೂಡಲೇ ಭೇಟಿ ನೀಡಲಿದ್ದೇವೆ ಎಂದರು. ಬೆಂಗಳೂರಿನಿಂದ 5 ಮಂದಿ, ಭದ್ರಾವತಿಯಿಂದ ಒಬ್ಬರು, ತುಮಕೂರಿನಿಂದ ಒಬ್ಬರು, ಚಿಕ್ಕಮಗಳೂರಿನಿಂದ ಇಬ್ಬರು, ದಾವಣಗೆರೆಯಿಂದ 3, ಹಾಸನದಿಂದ 3 ಮಂದಿ ಬಂದು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸುಮಾರು 15ಕ್ಕೂ ಹೆಚ್ಚು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಘಟನಾ ಸ್ಥಳದಿಂದ ಪರಾರಿಯಾಗಿರುವ ಇತರೆ ಮಂದಿಗಾಗಿ ಪೊಲೀಸರು ಹುಡುಕುತ್ತಿದ್ದು ತಪ್ಪಿಸಿಕೊಂಡಿರುವ ಇತರೆ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದರು. ಪ್ರಿಪ್ಲಾನ್ಡ್ ಮತ್ತೆ ಬಂದಿದ್ದಾರೆ, ಈಗ ಬೇರೆ ಬೇರೆ ಭಾಗದಿಂದ ಬಂದು ಒಟ್ಟಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿದ್ದ ಹಾಗೆ ಬಂದಿದ್ದಲ್ವಲ್ಲ, ಪ್ರಿಪ್ಲಾನ್ ಏನೋ ಇದೆ. ಸರ್, ಇದು ಹೈವೇ ಹೋಗುವಂಥ ದಾರಿ, ಯಾರು ಎಲ್ಲಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಇದು ಪೂರ್ವನಿಯೋಜಿತ ಅಂದರೆ ಸಚಿವರು ಇರಲಿಲ್ಲ, ಸಚಿವರ ಮಗ ಮತ್ತು ಅವರ ಪಿ ಎ ಇದ್ರು ಅಂತ ಹೇಳಿ ಕೇಳಿದ್ದೀನಿ. ಇಲ್ಲ, ಬಟ್ಟೆ ಒಂದಷ್ಟು ಸುಟ್ಟಿದೆ, ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಅಧಿಕಾರ ಇದೆ, ಮಾಡ್ಬೋದು. ಅದು ಅಲ್ಲಿ ರೋಡ್ ಇದೆ, ಮನೆಯೊಳಗೆ ನುಗ್ಗತ ಏಕಾಏಕಿ. ಒಟ್ಟಾರೆ ಪಠ್ಯ ಪರಿಷ್ಕರಣೆ ವಿಚಾರ ರಾಜ್ಯದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗ್ತಿದ್ದು ಇಂತಹ ಅಹಿತಕರ ಘಟನೆಗೆ ಸಾಕ್ಷಿಯಾಗುತ್ತಿದೆ. ಈ ವಿಚಾರಕ್ಕೆ ಅಂತ್ಯ ಯಾವಾಗ ಎಂಬ ಪ್ರಶ್ನೆ ಮೂಡಿಸಿದೆ. ಕ್ಯಾಮ್ರಾಮ್ಯಾನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ, ತುಮಕೂರು. ಬಹಳ ದಿನಗಳ ಹಿಂದೆ ನಡೆಯಬೇಕಿದ್ದ ಜಿಲ್ಲಾ ಕೆಡಿಪಿ ಸಭೆ ಎಂದಿನಂತೆ ಇವತ್ತು ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆದಿದೆ. ಹಾಗಾದ್ರೆ ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನೆಲ್ಲ ನಡೆಯಿತು, ಈ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ನೀವು ಇವತ್ತಿನ ದಿನ ಜನೌಷಧಿ ಏನು ಇವತ್ತಿನ ದಿನ ಜನೌಷಧಿ ಅಂತ ಮಾಡಿದ್ದೀವಿ, ಅದರಲ್ಲಿ 10 ರುಪೀಸ್ ಸಿಗುತ್ತೆ, ಅದರಲ್ಲಿ 1 ರುಪೀಸ್ ಸಿಗೋದು, ಬ್ರ್ಯಾಂಡೆಡ್ 4 ರುಪೀಸ್ ಸಿಗೋದು, ಫರ್ದರ್ ರೆಗ್ಯುಲರ್ ಬ್ರ್ಯಾಂಡೆಡ್ 10 ರುಪಾಯಿ ಸಿಗುತ್ತೆ. ಈ ಥರ ವೇರಿಯೇಷನ್ಸ್ ಇದೆ. ಜನರಿಗೆ ಟ್ಯಾಕ್ಸ್ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಉದ್ದೇಶ. ಅದು ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಇಟ್ಸ್ ಓಕೆ, ಸ್ವಲ್ಪ ಪರವಾಗಿಲ್ಲ. ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಬ್ ಬ್ರ್ಯಾಂಡೆಡ್ ಅನ್ನ ಮಾಡ್ಕೊಳಂಗಾರ ಅವಕಾಶ ಮಾಡ್ಕೊಳ್ಬೇಕು. ತುಮಕೂರು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಆರಗ ಜ್ಞಾನೇಂದ್ರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಮಯದಲ್ಲಿ ಅನೇಕ ಇಲಾಖೆ ಅಧಿಕಾರಿಗಳ ಜೊತೆ ಸಾಫ್ಟ್ ಕಾರ್ನರ್ ಆಗಿಯೇ ಚರ್ಚೆ ನಡೆಯಿತು. ಪ್ರಮುಖವಾಗಿ ಇಂದಿನ ಸಭೆಯಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಪ್ರಸ್ತಾಪ ಸಭೆಯಲ್ಲಿ ಕೇಂದ್ರ ಬಿಂದುವಾಗಿತ್ತು. ಮೊದಲಿಗೆ ರಾಗಿ ಖರೀದಿ ಗೋಲ್ಮಾಲ್ ಬಗ್ಗೆ ಧ್ವನಿ ಎತ್ತಿದ ಶಾಸಕ ರಂಗನಾಥ್, ರಾಗಿಯನ್ನ ಬಣ್ಣ ನೋಡಿ ಖರೀದಿ ಮಾಡುವುದು ಎಷ್ಟು ಸರಿ, ಕಪ್ಪು ಕೆಂಪು ಎಂದು ರಾಗಿಯ ಗುಣಮಟ್ಟ ಅಳೆದು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ಪ್ರಸ್ತಾವನೆ ಸಲ್ಲಿಸಿದರು. ವಿಚಾರ ತಂದಂಥ ಸಂದರ್ಭದಲ್ಲಿ ಹೇಳಿದ್ದೇನೆ, ನೀವು ಏನು ಇವತ್ತು 2 ಲಕ್ಷ ತೆಗೆದು ಸಾಲ್ತಾ ಇಲ್ಲ, ಒಂದು ಎರಡನೇದು ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಿ ಕಲರ್ಸ್ಗಳನ್ನ, ಅಂದರೆ ಕಪ್ಪು ಮತ್ತು ಕೆಂಪು ರಾಗಿ ಅಂತ, ಮೂರನೇದು ಧೂಳಿನ ವಿಚಾರ, ಮತ್ತೆ ದಟ್ ಸ್ಯಾಚುರೇಷನ್ ಯಾವ ಕರೆಕ್ಷನ್ ಹ್ಯುಮಿಡಿಟಿ ಬಗ್ಗೆ ಭಾಳ ತೊಂದರೆ ಕೊಡ್ತಾರೆ ಅಂತ. ಈಗೇನಾಯ್ತು, ಮುಖ್ಯಮಂತ್ರಿಗಳು ಪಾಪ ಇಟ್ಟು ಥ್ಯಾಂಕ್ ಯು, ನಮ್ಮ ಕುಣಿಗಲ್ ವಿಚಾರದಿಂದ ಅದಕ್ಕೆ ಎಸ್ಟಿಮೇಟ್ಗೆ 1-2 ಲಕ್ಷಕ್ಕೆ ಓಪನ್ ಮಾಡಿದ್ರು, ಮತ್ತು 1 ಲಕ್ಷದ 1 ಕ್ವಿಂಟಲ್ ತೆಗೆದ್ರು. ಬಟ್ ನಾವು ಏನಾಗಿದೆ, ಅದ್ಯಾರು ಸೆಂಟ್ರಲಿಂದ ಬರ್ತಾರಂತೆ, ಹಿಂದೆ ತೆಗೆದುಕೊಂಡಿದ್ದ ರಾಗಿ ಪೆಟ್ರೋಲ್ ಬಣ್ಣ ಕಪ್ಪಿದೆ ಅಂತ ಗಲಾಟೆ ಮಾಡಿ ಅಧಿಕಾರಿಗಳು ತೊಂದರೆ ಕೊಡ್ತಾರೆ. ಅದು ಮಾನ್ಯ ಡಿ ಸಿ ಅವರು ತಮ್ಮಿದೆ. ಎರಡನೇದ್ರು ನೀವು ಒಂದು ಸರ್ಕಾರದಿಂದ ಆಗ್ತಿರೋದು, ನೀವು ಮಂತ್ರಿಗಳು ಆರ್ಡರ್ ಕೊಟ್ಬಿಡ್ತೀವಿ, ಎಕ್ಸಿಕ್ಯೂಷನ್ ಇಸ್ ಫೇಲ್ಡ್, ಅಡ್ಮಿನಿಸ್ಟ್ರೇಷನ್ ಇಸ್ ಫೇಲ್ಡ್, ನೀವು ಕ್ಲಾರಿಟಿ ಕೊಡ್ತಾ ಇಲ್ಲ. ಒಂದು ಓಪನ್ ಮಾಡುವ ಡೇಟಲ್ಲಿ ನಿಮಗೆ ಗೊತ್ತಿತ್ತು, ಫಸ್ಟ್ ಟೈಮು 3 ಡೇಸ್ ಇಟ್ ವಾಸ್ ಶಟ್ ಡೌನ್ ಯಾವುದು ಆನ್ಲೈನ್. ಅದಾದಮೇಲೆ ನಾನೊಬ್ಬ ಶಾಸಕನಾಗಿ ಸಭೆ ಜನ ಕೂತ್ಕೊಂಡು ನಾವೇ ಹ್ಯಾಂಡ್ ರಿಟನಲ್ಲಿ ಬರ್ಕೊಂಡು ಎಲ್ಲ ರೈತರು 5,000 ಜನ ಒಂದೇ ಬಂದಿದ್ದಾರೆ, ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ನಾವು ಸರ್ಕಾರ ಮುಜುಗರ ಆಗಬಾರ್ದು ಅಂತ ನಾವು ಕೋಆಪರೇಟ್ ಮಾಡ್ತೀವಿ.
ಶಾಸಕ ಜ್ಯೋತಿ ಗಣೇಶ್ ಜಿಲ್ಲಾಸ್ಪತ್ರೆಯಲ್ಲಿ ಜನ ಔಷಧ ಕೇಂದ್ರವೇ ಇಲ್ಲ ಎನ್ನುವುದು ತಲೆ ತಗ್ಗಿಸಬೇಕಾದ ವಿಚಾರ. ಜಿಲ್ಲಾಸ್ಪತ್ರೆಯಲ್ಲಿ ಭಾರಿ ತೊಂದರೆ ಇದ್ದರೂ ಡಿಎಚ್ಒ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಎಂದು ಆರಗ ಜ್ಞಾನೇಂದ್ರ ಬಳಿ ಅಸಮಾಧಾನ ಹೊರಹಾಕಿದರು. ತಕ್ಷಣ ಆರಗ ಜ್ಞಾನೇಂದ್ರ ಡಿಎಚ್ಒಗೆ ಸೂಚನೆ ನೀಡಿ ನಾನು ಮುಂದಿನ ಬಾರಿ ಬಂದಾಗ ಆಸ್ಪತ್ರೆಗೆ ಭೇಟಿ ನೀಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಸರಿ ಅಧಿಕಾರಿಗಳನ್ನ ಭೇಟಿಯಾಗಿ ಬೀಜ ಮತ್ತು ರಸಗೊಬ್ಬರಗಳ ದಾಸ್ತಾನು ಮತ್ತು ಇದನ್ನು ಪರಿಶೀಲನೆ ಮಾಡಿದ್ದೆ ಸರ್ ಅಧಿಕಾರಿಗಳ ಈ ನಡುವೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗನ್ನು ಮಾಡಿ ನಮ್ಮ ನಗರೋತ್ಥಾನ ಅದನ್ನು ಲಿಸ್ಟ್ ಅನ್ನು ಫೈನಲ್ ಮಾಡಿದ್ದೀವಿ. ಒಟ್ಟಾರೆ ಕಳೆದ ಬಜೆಟ್ನಲ್ಲಿ ನಮ್ಮ ಅಧಿಕಾರಿಗಳ ಖರ್ಚಲ್ಲಿದೆ, ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಅನುಮತಿಗಳು ಯಾವುದೂ ಕೂಡ ಆಗದೇ ಇರುವಂತಹದ್ದು ಒಂದು ಸಂತೋಷದ ಸಂಗತಿ. ಒಟ್ಟಾರೆ ಸಭೆಯಲ್ಲಿ ಮಾಧುಸ್ವಾಮಿ ಮಾಡುತ್ತಿದ್ದ ಸೌಂಡ್ ಅಧಿಕಾರಿಗಳಿಗೆ ನಿದ್ದೆಗೆಡಿಸುತ್ತಿತ್ತು. ಈಗ ಸ್ವಲ್ಪ ಅಧಿಕಾರಿಗಳು ರಿಲ್ಯಾಕ್ಸ್ ಮೋಡ್ನಲ್ಲಿ ಹೋಗಿರುವುದೇನೋ ಅಕ್ಬರ ಸಹ ನಿಜ ಎಂದರು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ತಿಪಟೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಗರದ ಕೋರ್ಟ್ ಮುಂಭಾಗ ನಡೆದಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಫ್ರು ತಿಪಟೂರು ನಗರದ ಕೆಆರ್ ಬಡಾವಣೆ ನಿವಾಸಕ್ಕೆ ನುಗ್ಗಲು ಯತ್ನಿಸಿದ ನ್ಯಾಷನಲ್ ಯೂನಿಯನ್ ಆಫ್ ಇಂಡಿಯಾ ಕಾರ್ಯಕರ್ತರು ಪೊಲೀಸ್ ವಶಕ್ಕೆ ಪಡೆಯಲಾಗಿತ್ತು. ಆದರೆ ಕೆಲ ಕಾರ್ಯಕರ್ತರು ಪೊಲೀಸ್ ಬಂಧನದಿಂದ ತಪ್ಪಿಸಿಕೊಂಡು ವಾಪಸ್ ತೆರಳುತ್ತಿದ್ದ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ವಾಹನಗಳನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ. ಮೂರ್ನಾಲ್ಕು ಜನ ಎಸ್ಎಫ್ಯುಐ ಕಾರ್ಯಕರ್ತರಿಗೆ ರಕ್ತ ಗಾಯಗಳಾಗಿವೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡ ನ್ಯಾಕೇನಹಳ್ಳಿ ಸುರೇಶ್ ನೈತಿಕ ಪೊಲೀಸ್ ಗಿರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತ ಎನ್ಎಸ್ಯುಐ ಕಾರ್ಯಕರ್ತರ ಮೇಲೆ ಬಿಜೆಪಿ ಹಲ್ಲೆ ನಡೆಸಿರುವುದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಭಟನೆ ಮಾಡುವ ಹಕ್ಕಿದೆ. ಕಾನೂನು ವ್ಯವಸ್ಥೆ ಕಾಪಾಡಲು ಪೊಲೀಸ್ ಇದೆ. ಆದರೆ ಪ್ರತಿಭಟನೆ ಮಾಡಿದ ಕಾರಣಕ್ಕೆ ಎಸ್ಯುಎಫ್ಐ ಕಾರ್ಯಕರ್ತರ ಮೇಲೆ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿರುವುದು ತೀವ್ರ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಸಿಟ್ಟು ಬಂದಿದ್ದೆ, ಏಕಾಏಕಿ ಇಟ್ಕೊಂಡು ಹೊಡಿತಿದ್ರು ಇಲ್ಲಿ. ನಾವು ಹೇಳದವ್ರು ತಪ್ಪು ಮಾಡಿರೋಡಿರಿ, ಇಲ್ಲ ಬಂದ್ ಬಂದ್ರಲ್ಲ ಹೊಡಿತಾರೆ ಅಂದ್ರೆ ಏನು, ಇಲ್ಲೇನು ರಕ್ಷಣೆ ಇಲ್ವ, ಯಾರಿಗೂ ಕಾನೂನಿಲ್ವ, ಯಾರು ಯಾರು ಹೇಳರ್ ಕೇಳರ್ ಯಾರು ಇಲ್ವೇ ಇಲ್ವ. ಸ್ಟ್ರೈಕ್ ಮಾಡೋದೇ ಬೇಡವ ಅಂದ್ರೆ ತಪ್ಪು ಖಂಡಿಸೋದೇ ಬೇಡವ. ನೀವೆಲ್ಲರೂ ಏಕಾಏಕಿ ಹೊಡೆದ್ಬಿಟ್ರೆ ಏನು ಅಲ್ಲಿಗೇನು ಇಲ್ವೇ ಇಲ್ವ. ಇಲ್ಲಿ ಎಲ್ಲ ಅವ್ರದೇ ತಪ್ಪು ಮಾಡವ್ರಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ನಾವು ಬೇಡ ಅನ್ನಲ್ಲ. ಹಂಗಂತ ಹೇಳಿ ಇಟ್ಬತ್ತರನ್ನೆಲ್ಲ ಹಿಡ್ಕೊಂಡು ತುಂಬ್ರಿ ಅಂದ್ರೆ ಇಲ್ಲಿ ಕಾನೂನು ವ್ಯವಸ್ಥೆ ಅಡ್ಗೆಟ್ಟೋ ಆಯ್ತಾ? ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ಆ ಗ್ರಾಮ ಸಿದ್ಧಗಂಗಾ ಮಠದ ಹಿರಿಯ ಶ್ರೀಗಳಾದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿಗಳ ವೀರಾಪುರದ ಪಕ್ಕದ ಕಾಗಿಮಡು ಗ್ರಾಮ. ಅಲ್ಲಿನ ಭಕ್ತಾದಿಗಳಿಗೆ ಜ್ಞಾನ ಭಕ್ತಿ ಕಾಯಕ ಯಾವುದಕ್ಕೂ ಕೊರತೆ ಇಲ್ಲ. ಗ್ರಾಮಸ್ಥರೆಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶ್ರೀಗಳ 115ನೇ ಜನ್ಮ ದಿನೋತ್ಸವ ಅಂಗವಾಗಿ ಶ್ರೀ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿದ್ದರು. ವೇದಿಕೆಯ ಮೇಲೆ ಗಣ್ಯಾತಿ ಗಣ್ಯರು ಹಾಜರಿದ್ದರು. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ.
ಒಂದೆಡೆ ಹಲವಾರು ಹರಗುರು ಚರಮೂರ್ತಿಗಳು, ಮುಖ್ಯವಾಗಿ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಗದ್ದುಗೆ ಮಠದ ಶ್ರೀಗಳ, ಬಂಡೇಮಠ ಶ್ರೀಗಳ, ಮೇಲನಗವಿ ಮಠದ ಶ್ರೀಗಳ, ಜಗಣ್ಣಯ್ಯನ ಮಠ ಶ್ರೀಗಳ ದಿವ್ಯ ಸಾನ್ನಿಧ್ಯ ಅಧ್ಯಕ್ಷತೆ ವಹಿಸಿದ ಮಾಗಡಿ ಕ್ಷೇತ್ರದ ಶಾಸಕ ಎ ಮಂಜುನಾಥ್, ತುಮಕೂರು ಲೋಕಸಭಾ ಸದಸ್ಯರಾದ ಬಸವರಾಜು, ಮಾಜಿ ಸಚಿವ ಎಚ್ಎಂ ರೇವಣ್ಣ, ಮಾಜಿ ಶಾಸಕ ಎಚ್ಸಿ ಬಾಲಕೃಷ್ಣ, ಕೆಆರ್ಐಡಿಎಲ್ ಅಧ್ಯಕ್ಷ ರುದ್ರೇಶ್ವರ ಸಮಾಗಮ, ನಡೆದಾಡುವ ದೇವರು ಲಿಂಗೈಕ್ಯ ಶಿವಕುಮಾರ ಶಿವಯೋಗಿಗಳ ಸ್ಮರಣೆ, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಕಾಗಿಮಡು ಗ್ರಾಮದಲ್ಲಿ. ಹೌದು, ಸಿದ್ಧಗಂಗಾ ಹಿರಿಯ ಶ್ರೀಗಳ ಜನ್ಮದಿನದ ಅಂಗವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ಪಕ್ಷ ಕಾರ್ಯಕ್ರಮ ಆಯೋಜಿಸಿದ್ದರು. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ವೇದಿಕೆಯಲ್ಲಿ ಮಾತನಾಡಿ, ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗಳ ಕಾಯಕ ತತ್ವ ಪ್ರತಿಯೊಬ್ಬರಿಗೂ ಅನುಕರಣೀಯ. ಪ್ರಧಾನಿ ವಾಜಪೇಯಿರವರು ಸಹ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಕಾಯಕ ತತ್ವಕ್ಕೆ ಅನುಸರಣೆ ಹೊಂದಿದ್ದರು. ದಾಸೋಹ, ಜಾತ್ಯಾತೀತ ಭಾವನೆ ಸೇವೆಯಿಂದ ಶ್ರೀಗಳನ್ನು ಕಾಣಬಹುದು. ಈ ಕಾಗಿಮಡು ಗ್ರಾಮದಲ್ಲಿ ಒಗ್ಗಟ್ಟು ಕಾಣುತ್ತಿದೆ. ಸ್ಥಳೀಯ ಸಮಸ್ಯೆಗಳಿಗೆ ಒಂದಾಗಿ ಬಗೆಹರಿಸಿಕೊಳ್ಳಿ. ಹಿರಿಯ ಶ್ರೀಗಳು ಯಾವುದೇ ಪ್ರಶಸ್ತಿ ಅರಿಸಿದವರಲ್ಲ. ಬದುಕಿನ ಆದರ್ಶಕ್ಕೆ ಶ್ರೀಗಳ ಕಾಯಕ ಹೊಂದಿರಿ ಎಂದರು. ಬಸವ ಜಯಂತಿ ಚಿಂತನೆ ಮಾಡಿಕೊಂಡು ಹಳ್ಳಿಗಳಿಗೆ ತತ್ವ ತಲುಪಬೇಕು, ಹಳ್ಳಿಗಳ ಉದ್ದಾರ ಆಗಬೇಕು, ಹಳ್ಳಿಗಳ ಜೀವನ ಹಸನ ಆಗಬೇಕು, ಉತ್ತಮ ಬದುಕನ್ನು ಮಾಡಬೇಕು, ಅವರು ನೀತಿಬದ್ಧವಾದಂತಹ ಬದುಕು ಮಾಡಬೇಕು ಅಂತೇಳಿ ಬಸವಣ್ಣವರ ತತ್ವಗಳನ್ನ ಜನ ಮಾನಸಕ್ಕೆ ಬಿಟ್ಟುವಂತ ಕೆಲಸವನ್ನ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಅವರು ಬದುಕಿನಂತಕ್ಕೆ ಮಾಡಿಕೊಂಡು ಬಂದಂತಹ ಅವರು. ಹಾಗೆ ಹಳ್ಳಿಗಳ ಉದ್ದಾರವೇ ದೇಶದ ಉದ್ದಾರ ಅಂತ ಹೇಳಿ ಕನಸು ಕಂಡರು. ಆ ಕನಸನ್ನು ಸಾಕಾರಗೊಳಿಸುವುದಕ್ಕೆ ತಮ್ಮ ಇಡೀ ಬದುಕನ್ನೇ ಸಲ್ಲಿಸಿದಂತಹ ಅವರು ಶಿವಕುಮಾರ ಮಹಾಶಿವರು ಅವರು ಅನ್ನೋದನ್ನ ಇವತ್ತು ಸ್ಮರಿಸ್ಕೋಬೇಕಾಗಿರುವಂತಹದ್ದು. ಅವರ ಬದುಕು ಒಂದು ಆದರ್ಶ ಆಗಿರುವಂತಹದ್ದು. ಇವತ್ತು ನೀವೆಲ್ಲ ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ತಾ ಇರ್ತೀವಿ, ಪವರ್ ಸ್ಟಾರ್ ಅಂತ ಹೇಳಿ, ಅಂತ ಪವರ್ ಸ್ಟಾರ್ಗೆ ಒಂದು ಮಾದರಿ ಯಾರಪ್ಪ ಅಂತ ಶಿವಕುಮಾರ್ ಮಹಾಸ್ವಾಮಿ ಅವ್ರು ಹೇಳ್ತಾ ಇದ್ದಾರೆ. ಅವರು ಕೂಡ ಅನೇಕ ಸಂದರ್ಭದಲ್ಲಿ ಸಂದರ್ಶ ಹೇಳಿದಾಗ, ನಾನೇನಾದ್ರೆ ಇವತ್ತು ಶಿಕ್ಷಣ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿಯವರಿಗೆ ಆದರ್ಶ ಆಗಿರುವಂತಹವರು ಅಂತಂದ್ರೆ ಪರಮಪುತ್ರರಂತಹ ಆದರ್ಶಗಳನ್ನ ಜಗತ್ತಿಗೆ ಕೊಟ್ಟಿರುವಂತಹ ಅವರು. ಒಬ್ಬ ಹಳ್ಳಿ ರೈತ ಬಂದಿದ್ದ, ದೊಡ್ಡಬಳ್ಳಾಪುರ ರೈತ, ರೈತ ಆಗಿದ್ದಂತ ಅವನು ಏನ್ ಮಾಡ್ತಾನೆ, ಏನಪ್ಪ ನೀನು ಇಲ್ಲ ಮಾಡ್ತೇನೆ, ಇಲ್ಲ ನಾನು ಪ್ರಗತಿಪರ ರೈತ, ಸಾವಯವ ಕೃಷಿ ಚೆನ್ನಾಗಿ ಮಾಡ್ತೇನೆ, ನನಗೆ ಪಂಡಿತ ಪ್ರಶಸ್ತಿ ಅದು ಇದೆಲ್ಲ ಬಂದಿದ್ದಾವೆ ನಾನು ಹೋಗಿ ಬೆಂಗಳೂರಿನಲ್ಲಿ. ನಂತರ ಗ್ರಾಮದ ಭಕ್ತ ದೀಪಕ್ ಮಾತನಾಡಿ, ಇಂದು ನಮ್ಮ ಗ್ರಾಮ ಸುದೈವವಾಗಿದೆ. ಎಲ್ಲಾ ನಾಯಕರ ಆಗಮನದ ಜೊತೆಗೆ ಗ್ರಾಮದ ಸಮಸ್ಯೆಗಳಾದ ಪಶುವೈದ್ಯ ಆಸ್ಪತ್ರೆ, ಶ್ರೀ ಬಸವೇಶ್ವರ ಭವನ, ಕೆರೆಗೆ ರಸ್ತೆ, ಇನ್ನಿತರ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಯಿತು. ಜೊತೆಗೆ ಎಲ್ಲರ ಸಮಾಗಮ ಈ ಗುರುವಂದನೆಗೆ ಹೊಸ ಅರ್ಥ ಬಂದಿದೆ ಎಂದರು. ಮಾಡತಕ್ಕಂಥ ಉದ್ದೇಶ ಗುರುವಂದನ ಕಾರ್ಯಕ್ರಮ ಏನಂದರೆ ಜನರಲ್ಲಿ ಒಂದೊಳ್ಳೆ ಭಾವನೆ ಬರಬೇಕು, ಧಾರ್ಮಿಕ ಸಂಕೇತ ಒಂದು ರೂಢಿಸ್ಕೊಬೇಕು, ಜನ ನೆಮ್ಮದಿಯಿಂದ ಬದುಕಬೇಕು. ಇದೆಲ್ಲ ನಡೆದಾಗ ಯಾರೋ ಒಬ್ಬ ಮನುಷ್ಯ ಹೇಳಿದ್ರೆ ಜನ ಕೇಳಲ್ಲ, ಅದೇ ಗುರುಗಳು ಯಾರೋ ಒಬ್ಬರು ಹೇಳಿದ್ರೆ ನಾವು ಕಣ್ಣಿಂದ ದೇವ್ರನ್ನ ನೋಡೋಕ್ಕಲ್ಲ, ನಾವು ಸ್ವಾಮೀಜಿಗಳನ್ನೇ ದೇವರು ಅಂತ ಅಂದ್ಕೊಂಡು ಬಾಳ್ತೀವಿ. ಹಂಗಾಗಿ ಅವ್ರು ಹೇಳಿದಾಗ ಸ್ವಲ್ಪ ಎಲ್ಲೋ ಜನರು ಮನಸ್ಸಿಗೆ ಹೋಗ್ತದೆ ಅಂತ ಹೇಳಿ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ವಿ. ಈ ವೇಳೆಯಲ್ಲಿ ಬಮೂಲ್ ಅಧ್ಯಕ್ಷ ನರಸಿಂಹಮೂರ್ತಿ, ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗಧಾಮಯ್ಯ, ರಾಯರಪಾಳ್ಯ ಬಸವರಾಜಪ್ಪ, ಪಂಚಾಯಿತಿ ಅಧ್ಯಕ್ಷೆ ಮೊಬಿನ್ ತಾಜ್, ಚಿಗಳೂರು ಗಂಗಾಧರ್, ಜೈಶಂಕರ್, ಪ್ರಕಾಶ್ ಇನ್ನಿತರರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ಮಾಗಡಿ. ಹಲವಾರು ಪತ್ರಕರ್ತರು ಹಾಗೂ ಸಂಘಟನೆಗಳ ಪದಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರಿಗೆ ಬೆದರಿಕೆ ಆರೋಪ ಹಿನ್ನೆಲೆಯಲ್ಲಿ ನೆಲಮಂಗಲ ತಾಲೂಕಿನ ಪಂಚಾಯಿತಿ ಅಧಿಕಾರಿಗಳು ನೆಲಮಂಗಲ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸಿದರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ ಸಂಘದ ವತಿಯಿಂದ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಕೆಲವೊಬ್ಬ ಪತ್ರಕರ್ತರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಬೆದರಿಕೆ ಒಡ್ಡುವ ರೀತಿಯಲ್ಲಿ ಏಕವಚನದಲ್ಲಿ ಮಾನಸಿಕವಾಗಿ ತೇಜೋವಧೆ ಮಾಡುತ್ತಿರುವವರ ವಿರುದ್ಧ ತಹಸೀಲ್ದಾರ್ ಹಾಗೂ ಡಿವೈಎಸ್ಪಿರವರು ಇವರುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಇದು
ಇದೇ ಸಂದರ್ಭದಲ್ಲಿ ಮಾತನಾಡಿದ ಕುಲುವನ ಗ್ರಾಮ ಪಂಚಾಯಿತಿ ಪಿಡಿಒ ಪದ್ಮನಾಭ್, ಕೆಲವು ಸಂಘಟನೆಯವರು ಸೇರಿದಂತೆ ಕೆಲವೊಮ್ಮೆ ಯೂಟ್ಯೂಬ್ ಪತ್ರಕರ್ತರು ಒಂದೇ ವಿಚಾರಕ್ಕೆ ಸಂಬಂಧಿಸಿದಂತೆ ದಿನನಿತ್ಯ ತಾಲೂಕು ಪಂಚಾಯಿತಿಗೆ ಬಂದು ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲು ಬಿಡದೆ ಇಒ ಅವರಿಗೆ ತೊಂದರೆ ಕೊಡುತ್ತಿದ್ದು ಅವರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಅವರು ಅಧಿಕಾರಿ ಎಂದು ನೋಡದೆ ಅವರನ್ನು ಏಕವಚನದಲ್ಲಿ ಮಾತನಾಡಿಸಿ ತೊಂದರೆ ನೀಡುತ್ತಿದ್ದಾರೆ. ಅಧಿಕಾರಿಗಳು ಏನೇ ತಪ್ಪು ಮಾಡಿದರೂ ಸಂಬಂಧಪಟ್ಟ ದೂರು ಸಕ್ಷಮ ಪ್ರಾಧಿಕಾರವಿದೆ. ಇದೇ ರೀತಿ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಟ್ಟರೆ ಇವರುಗಳ ವಿರುದ್ಧ ಪ್ರಕರಣ ದಾಖಲಿಸುತ್ತೇವೆ ಎಂದು ಹೇಳಿದರು. ಏನು ಕಮಿಷನರ್ ಇದ್ದಾರೆ, ಅವರು ಒಂದು ವರದಿ ಕೊಟ್ಟಿದ್ದಾರೆ, ಯಾರು ತಪ್ಪಿಸ್ತಸ್ತ್ರೋ ಅದರಲ್ಲಿ ಯಾರ ಮೇಲೆ ಕ್ರಮ ತಗೋಬೇಕು ಅನ್ನೋದು ಸರ್ಕಾರಕ್ಕೆ ಪತ್ರ ಬರೆದಿರ್ತಾರೆ, ಈವರೆಗೂ ಪತ್ರ ಬರೆದಿರ್ತಾರೆ. ಅದು ಮಾಹಿತಿಯನ್ನು ತಿಳ್ಕೊಂಡೇನೆ ಮೋ ಏ ಮೋಹನ್ ಅಂತ ಹೇಳೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಮೇಲಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಸರ್, ಈಗ ಅವ್ರು ಓಮಾನ್ ಆಗಿದೆ ಅಂದರೆ ತಾವು ಸಂವಿಧಾನಬದ್ಧವಾಗಿ ಸರ್ಕಾರಿ ನೌಕರರಾಗಿರ್ತೀರಿ, ಯಾಕೆ ಆ ಪ್ರಸಾರ ಮಾಡಿದ ಮಾಧ್ಯಮದ ಮೇಲೆ ಮತ್ತೆ ಹೋರಾಟಗಾರರ ಮೇಲೆ ಯಾಕೆ ಮಹಾರಾಷ್ಟ್ರ ಮೊಕದ್ದಮೆ ಆಗ್ತಾ ಇದ್ದೀವಿ? ಇವತ್ತು ನಾವು ವಕೀಲರೊಂದಿಗೆ ಮಾತಾಡಿದ್ದೀವಿ, ಅದರ ಮುಂದಿನ ಪ್ರೊಸೆಸ್ಗಳಲ್ಲಿ ಮಹಾರಾಷ್ಟ್ರ ಮೊಕದ್ದಮೆಯನ್ನು ಹೂಡೋದಕ್ಕೆ ನಾವು ಚಿಂತನೆಯನ್ನು ನಮ್ಮ ವಕೀಲರೊಂದಿಗೆ ಮಾತಾಡಿದ್ದೀವಿ. ಸರ್, ಈ ತಾಲೂಕು ಪಂಚಾಯತಿ ಆವರಣದಲ್ಲಿ ಈಗ ನಡೆದಂಥ ಘಟನೆಗಳು ಚರ್ಚೆಗಳು ಈ ಹಿಂದೆ ಸಾಕಷ್ಟು ಮಂದಿ ಪಿಡಿಒಗಳು ಇದ್ದಾರೆ, ಅವರು ಬಾಧಿತ ನೌಕರರು ನಮ್ಮ ಸಂಘಕ್ಕೆ ಮನವಿಯನ್ನು ಸಲ್ಲಿಸಿದಾಗ ಪ್ರತಿ ಇದ್ರೂ ಈ ನಮ್ಮ ನೆಲಬಂಗ ತಾಲೂಕು ಇತಿಹಾಸದಲ್ಲಿ ಈ ರೀತಿ ಪ್ರತಿಭಟನೆಗಳು ಸಾಕಷ್ಟು ನಾವು ಮಾಡಿದ್ದೀವಿ. ಅಂದರೆ ಇವತ್ತು ಇಒ ಅವರು ಮನವಿ ಕೊಟ್ಟಿದ್ರೆ ಸರ್? ಇಒ ಅವರು ನಾವು ಅವ್ರಿಗೆ ಅವರು ಅವರ ನೋವನ್ನು ತೋಡ್ಕೊಂಡ್ರು ನಮ್ಮ ಹತ್ರ, ನಾವು ಸಿಬ್ಬಂದಿಯವರು ಈ ರೀತಿ ನಮಗೆ ಯಾರೂ ಈ ರೀತಿ ಅವಹೇಳನ ಮಾಡೋದ್ರ ಬಗ್ಗೆ ತಾವು ಯಾರೂ ಮಾತಾಡಲ್ಲ ಅಂದಾಗ ನಾವು ನಮ್ಮ ಸಂಘ ಇದು ಅವ್ರಿಗೆ ನೆರವಿಗೆ ಬಂದಿದ್ದೀವಿ. ಬಟ್ ಅವರು ಇವತ್ತು ಅವ್ರಿಗೆ ಇದ್ರದ್ದು ಏನು ನಮ್ಮ ಪ್ರಧಾನಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ಅಲ್ಲಿ ಹೋಗಿದ್ದಾರೆ. ಅವರ ಪರವಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ, ಅವ್ರು ನಮ್ಮ ಹತ್ರ ಅವ್ರ ನೋವನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಇಲ್ಲಿ ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಸಹ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ತಗಿ ಕುಪೇ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಾವಗಡ ಘಟಕರವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ನಂಜುನಯ್ಯ ಮಾತನಾಡಿ ಧರ್ಮಸ್ಥಳ ಸಂಘದಿಂದ ಸಾರ್ವಜನಿಕರಿಗೆ ಸಿಗುವ ಸೌಲಭ್ಯಗಳು ಮತ್ತು ಇತರ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು. ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ನಾವು ಇನ್ನು ಮುಂದೆ ಬೆಳೆಯತಕ್ಕಂಥವ್ರು, ಇವತ್ತು ಕೇವಲ 10-15 ವರ್ಷದ ಮಕ್ಕಳು, ಇನ್ನು 50-60-70 ವರ್ಷ ಇರತಕ್ಕಂಥ ಬಾಲಕರು, ನೀವು ಇವತ್ತು ಇವೊಂದು ಪ್ರತಿಜ್ಞೆ ಮಾಡಿ, ನಿಮ್ಮ ಆತ್ಮ ಸಂತೋಷ ಭರಿತವಾಗಿ ಒಂದು ಪ್ರತಿಜ್ಞೆ ಮಾಡಿ, ಇವತ್ತು ನಾವು ಇವತ್ತು ಕಾರ್ಯಕ್ರಮ ಹರಸೀಕೆರೆ ಸ್ಕೂಲ್ನಲ್ಲಿ ಕೇಳಿದ್ದೀವಿ, ಇನ್ನಾದರೂ ನಾವು ಯಾವ ವಿಧವಾದ ಎಂಥ ಸಂದರ್ಭ ಸಹನ ನಾವು. ನಂತರ ಸಾಹಿತಿಗಳಾದ ಸಣ್ಣ ನಾಗಪ್ಪ ಮಾತನಾಡಿ ತಂಬಾಕು ಸೇವನೆಯಿಂದ ವ್ಯಕ್ತಿಯ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಹಾಗೂ ತಂಬಾಕು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ May 31 ವಿಶ್ವ ತಂಬಾಕು ರಹಿತ ದಿನ ಆಚರಿಸಲಾಗುತ್ತದೆ. ವಿಶ್ವದ ಅತಿ ಹೆಚ್ಚು ತಂಬಾಕು ಬಳಕೆ ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಈ ನಿಟ್ಟಿನಲ್ಲಿ ಧೂಮಪಾನದಿಂದಾಗುವ ದುಷ್ಪರಿಣಾಮಗಳು, ಅದರಿಂದ ಮುಕ್ತರಾಗಲು ಅನುಸರಿಸಬೇಕಾದ ಕ್ರಮಗಳು ಮತ್ತು ಚಿಕಿತ್ಸಾ ವಿಧಾನಗಳ ಬಗ್ಗೆ, ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೊಗೆಸೊಪ್ಪು, ಗುಟ್ಕಾ, ಜರ್ದಾ ಬಳಕೆ ಮಾಡುವವರಿದ್ದಾರೆ. ಇದರ ವ್ಯಸನಕ್ಕೆ ಒಳಗಾದವರು ತಾವು ಮಾತ್ರವಲ್ಲದೆ ಕುಟುಂಬದವರನ್ನು ತೊಂದರೆಗೆ ಸಿಲುಕಿಸಿ ಕಷ್ಟಕ್ಕೆ ದೂಡುತ್ತಾರೆ. ಅಲ್ಲದೆ ತಂಬಾಕು ಬಳಕೆಯಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಅವುಗಳಲ್ಲಿ ಹೃದಯ, ಮೂತ್ರಪಿಂಡ, ರಕ್ತನಾಳಗಳು ಮತ್ತು ಕ್ಯಾನ್ಸರ್ ರೋಗಗಳು ಅಲ್ಲದೆ ಇನ್ನಿತರ ರೋಗಗಳು ಬರುತ್ತವೆ. ಅವುಗಳನ್ನು ತಡೆಗಟ್ಟಲು ತಂಬಾಕು ಉತ್ಪನ್ನಗಳನ್ನು ಸೇವಿಸುವುದನ್ನು ತ್ಯಜಿಸುವುದು ಉತ್ತಮ ಮಾರ್ಗವಾಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳಾದ ನೀವುಗಳು ನಿಮ್ಮ ಪೋಷಕರಿಗೆ ಮಾಹಿತಿಯನ್ನು ತಲುಪಿಸಿ ಎಂದು ಕಿವಿಮಾತು ಹೇಳಿದ್ದಾರೆ. ಹಿಂಗೆಲ್ಲ ಬಿಡಿ ಕುಡಿಬಾರ್ದಣ್ಣ, ಬಿಡಿ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳಿ ಒಂದು ಮಾತಲ್ಲಿ ತಕ್ಷಣ ನಿಮ್ ಮೇಲೆ ಕೋಪ ಬರುತ್ತೆ. ಅವ್ರಿಗೆ ಬರುತ್ತೆ ಇಲ್ವಾ? ಏ, ನೀನ್ ತಂದ್ಕೊಡ್ತೀಯ, ಹೋಗ್ತೀಯ, ಭಯ ಕೊಡೋಗ್ತೀಯ ಅನ್ನಿಸ್ಕೊಂಡ್ರು ಚಿಂತೆ ಇಲ್ಲ ಅಣ್ಣ. ಒಂದು ಸಿಗರೇಟ್ ಸೇರಿದ್ರೆ ನಮ್ಮ ಆಯಸ್ಸಿನಲ್ಲಿ 10 ನಿಮಿಷ ಆಯಸ್ಸು ಕಡಿಮೆ ಆಗ್ತದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಮಂಜುನಾಥ್, ಉಪಾಧ್ಯಕ್ಷರಾದ ಕುಮಾರಪ್ಪ ಮತ್ತು ಸದಸ್ಯರುಗಳು ಶಿಕ್ಷಕರಾದ ರೇಣುಕರಾಜ್, ಸಹ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.